ಮಾರ್ಚ್ ಇಪ್ಪತ್ತೆರಡು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ಒಂದು ಕುರಿಂತ ಹನ್ನೊಂದು ಮೂವತ್ತೊಂದು ಮೂವತ್ತೆರಡು ವಚನಗಳು ಕ್ರೈಸ್ತರಾದ ನಮಗೆ ನಮ್ಮ ಜೀವಿತ ಕಾಲದಲ್ಲಿ ಲಾಭ ನಷ್ಟಗಳು ಹೇಗೆ ಯಾವಾಗ ಎಲ್ಲಿ ಒದಗಿ ಬಂದವು ಎಂಬುದನ್ನು ಮನದಟ್ಟು ಮಾಡಿಕೊಳ್ಳುವುದು ಅಂದರೆ ಕರ್ತನನ್ನು ಮೆಚ್ಚಿಸುವ ಒಂದೇ ದೃಷ್ಟಿಯಿಟ್ಟು ನಾವು ಸತತವಾಗಿ ಲೋಕ ಸೈತಾನ ಮತ್ತು ಶರೀರದ ಇಚ್ಛೆಗಳ ವಿರುದ್ಧ ಹೋರಾಟ ಮಾಡುವಾಗ ನಮಗೆ ಲಾಭ ನಷ್ಟದ ಬಗ್ಗೆ ಅನುಭವವಾಗುವುದು ಆತ್ಮೀಕ ಇಸ್ರಾಯೇಲಿಯರು ಪ್ರತಿ ಗಳಿಗೆ ಪ್ರತಿ ದಿನ ಮಹಾಯಾಜಕನಿಗೆ ಹತ್ತಿರವಾಗಿದ್ದುಕೊಂಡು ಜೀವಿಸಬೇಕಾಗಿದೆ ನಮ್ಮಲ್ಲಿನ ಮನಸ್ಸಾಕ್ಷಿಯು ಮತ್ತು ಮನಸ್ಸು ಕಲುಷಿತವಾದರೆ ಅದನ್ನು ಶುದ್ಧೀಕರಿಸಲು ನಾವು ತಕ್ಷಣ ಕ್ರಿಸ್ತನು ನಮ್ಮ ರಕ್ಷಣೆಗಾಗಿ ಸುರಿಸಿದ ರಕ್ತಕ್ಕೆ ಮೊರೆ ಹೋಗಬೇಕು ಆಗ ಕ್ರಿಸ್ತನು ನಮಗೆ ಹೊದಿಸಿರುವ ನೀತಿ ವಸ್ತ್ರವನ್ನು ಶುಭ್ರವಾಗಿರುವ ಹಾಗೆ ನೋಡಿಕೊಳ್ಳಬಹುದು ಹಾಗೂ ಅಲ್ಪ ಸ್ವಲ್ಪ ಕೊಳೆ ಉಳಿದಿದ್ದರೆ ಅದನ್ನೂ ಕೂಡ ತೆಗೆದು ಹಾಕಿ ಆ ನೀತಿ ವಸ್ತ್ರವನ್ನು ಶುಭ್ರವಾಗಿಟ್ಟುಕೊಳ್ಳಲು ಸಾಧ್ಯವಾಗುವುದು